ಎಪಿಎಂಸಿ ಮಾಜಿ ಅಧ್ಯಕ್ಷರಾದಂತಹ ಗಲ್ಲಿ ವೆಂಕಟೇಶ್ ಅವರೇ, ಮತ್ತೆ ಇನ್ನೊಬ್ಬರು ಯುವ ಮುಖಂಡರಾದಂತಹ ವಿಜಯ್ ಅವರೇ, ನಮ್ಮ ಎಡಗೊಂಡಲ್ಲಿ ಬಹಳ ಅತ್ಯುತ್ತಮ ಸದಸ್ಯರಾದಂತಹ ಚಿನ್ನಪ್ಪಯ್ಯನವರೇ, ಅವರೊಂದು ಯಾಕೆ ಹೇಳ್ತಿದ್ರೆ ಏನಾದರೂ ಇದಕ್ಕೆ ಪಾಪ ಗೊತ್ತಾಗುತ್ತೆ ನನ್ನ ಹತ್ರ ಏನಾದರೂ ಇದು ಅಂತ ಅನ್ಕೊಂಡು ಸದಸ್ಯರಲ್ಲಿ ಅವ್ರ ಸ್ವಲ್ಪ ಚುರುಕು ಡಿಮ್ಯಾಂಡ್ ಜಾಸ್ತಿ ಮಾಡಿ ಅಂತ ಅಭಿವೃದ್ಧಿಗಾಗಿ ಹಾಗೂ ತಾಲೂಕು ಐ ಮೀನ್ ಸರ್ಕಾರ ಕಂಪನಿ ಸದಸ್ಯ ಪೆದ್ದಪ್ಪಯ್ಯನವರೇ ಹಾಗೂ ನಮ್ಮ ವೆಂಕಟಪ್ಪನವ್ರೆ, ಎಲ್ಲಪ್ಪನವ್ರೆ, ನಮ್ಮ ಅಂಬ್ಲಿಕಲ್ ವಿಘ್ನಪತಿಯವರೇ, ಎಲ್ಲಪ್ಪನವರೇ, ಇನ್ನು ಇತರೆ ನಮ್ಮ ಚಲಪತಿಯವರೇ, ಇತರೆ ಎಲ್ಲ ಮುಖಂಡರುಗಳೇ, ವೇದಿಕೆ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳೇ, ಯಾರು ಹೆಸರು ಬಿಟ್ಟಿದ್ದಾರೆ ತಪ್ಪಿಟ್ಕೋಬೇಡಿ, ಆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮುಖಂಡರುಗಳೇ ಹಾಗೂ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಮಾಧ್ಯಮ ಮಿತ್ರರೇ, ಹೊಸರಿದ್ದಾರೆ. ಇವತ್ತು ದಿವಸ ಎಡಗೊಂಡಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಈ ಒಂದು ಪಾಡ್ರಲ್ಲಿ ಅಂತ ಬಹಳ ದಿವಸದಿಂದ ಕೇಳ್ತಾ ಇದ್ದಾರೆ ಚಿನ್ನಪ್ಪಯ್ಯ, ನಮ್ಮ ಶ್ರೀನಿವಾಸ ಅವರು. ಇಲ್ಲಿ ಏನಂದರೆ ಈ ಊರು ಹೆಂಗಿದೆ ಅಂದರೆ ಈ ಹೈದರಾಬಾದಲ್ಲಿ ರಾಮೋಜಿ ಸ್ಟುಡಿಯೋ ಇದೆಯಲ್ಲ ಹಂಗಿದೆ, ಈ ಬಿಡಿ ನೋಡ್ಕೊಬನ್ನಿ ರಾಮೋಜಿ ಸ್ಟುಡಿಯೋದಲ್ಲಿ ಹೆಂಗೆ ನೀವು ಆರ್ಟಿಫಿಷಿಯಲ್ ಕೃತಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ರೆ ಶೂಟಿಂಗ್ಗೆ ಇಲ್ಲಿ ನೋಡಿ ಮಾಡಿದ್ದಾರೆ ಅನ್ನೋ ಹಂಗಿದೆ ಇದು. ಯಾಕಂದ್ರೆ ಬೀದಿ ನೋಡಿದ್ರೆ ಬ್ರಾಹ್ಮಣರ ಬೀದಿ ಥರ ಕಾಣುತ್ತೆ ಅಲ್ವಾ, ಅಷ್ಟು ಕಾಲದ್ದು ಅಂದರೆ ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಜೀವನ ನೆಟ್ಟಿರ್ಬೇಕು ಇವರು. ದೇವಸ್ಥಾನ, ದೇವಸ್ಥಾನಕ್ಕೆ ಮುಂದೆ ಒಂದು ಇದು ಛಾವಣಿ, ಇದು ಕೆಳಗಡೆ ಕಾರ್ಯಕ್ರಮಗಳಿಗೆ ಅದು ಪರ್ಮನೆಂಟ್ ಛಾವಣಿ ಇದು ಕಾರ್ಯಕ್ರಮ ಮಾಡೋದಕ್ಕೆ. ಇವತ್ತು ದಿವಸ ಅನೇಕ ಈ ಒಂದು ಪಂಚಾಯತಿಯಲ್ಲಿ ಅನೇಕ ಕೆಲಸ ಕಾರ್ಯಗಳು ಕೋಟ್ಯಾಂತರ ಆಗಿದೆ. ಮುಖ್ಯವಾಗಿ ಕೆಲವು ಹೇಳ್ತೀನಿ ನಾನು, ನ್ಯಾಷನಲ್ 75 ಎಡಗೊಂಡಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 5.6 crore, ಎಡಗೊಂಡಡಿ ಸರ್ಕಲ್ ಕಡೆಯಿಂದ ಅವಣಿ ಗ್ರಾಮದವರೆಗೆ 2 crore ಆಗಿದೆ ಕಾಮಗಾರಿ ಆಗಿದೆ ನೋಡಿ ಗೊತ್ತಾಗ್ತೀನಿ. ಎಡಗೊಂಡಳ್ಳಿ ಸರ್ಕಲ್ನಿಂದ ಶಿಯಾಂಡಳ್ಳಿ ಗ್ರಾಮದವರೆಗೆ 1.25 crore, ಪಿಚಿಗೊಂಡಳ್ಳಿಯಿಂದ ಮಿಂಜೇನಹಳ್ಳಿ ಗ್ರಾಮದವರೆಗೂ 80 lakh. ಅಂದರೆ ರಸ್ತೆಯದೇ ವನಶೆಟ್ಟಿಯಲ್ಲಿ ಎಡಗೊಂಡಳ್ಳಿ ರಾಮನಾಥಪುರ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿ 20 lakh. ಶಾಪುರ ರಸ್ತೆಯಿಂದ ಪುತ್ತೇರಿ ಮಾರ್ಗವಾಗಿ ಕೀರು ಒಳಗೆ ಸೇರುವ ರಸ್ತೆ 50 lakh. ದೇವರಾಯ ಸಮುದ್ರ ರಸ್ತೆಯಿಂದ ಅವಳಿ ರಸ್ತೆಗೆ ಸಂಪರ್ಕ ರಸ್ತೆ ವಯಾ ಚಕ್ರಗುಡ್ಡೆ 80 lakh. ಅವಳಿ ರಸ್ತೆಯಿಂದ ಗುಟ್ಟೂರು ರಸ್ತೆ 70 lakh. ಹೊಸಕೇರಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ 10 lakh. ಈಗ ಹಾಕ್ತೀವಿ ನಾನು 5 lakh ನಮ್ಮದು 5 lakh ಟಿ ಪಿ ಎಸ್ ಕನ್ವರ್ಜೆನ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಅವಾಗ ಚಿಂತೆಗಳು ಜಾಸ್ತಿ ಇಲ್ಲ ಹೊಸಕೇರಿ ಬರೋದಕ್ಕೆ ಲೈಟ್ ಕೇಳಿದ್ರೆ ನಾನು ಬಗ್ಗೆ ಮಾತಾಡೋಣ. ಈಗ ಬಂದು ಕೇಳಿದ್ರೆ ನೀವು ನಮ್ಮ ಇದು ಹೊಸಕೇರಿ ಇದು ಗೊತ್ತಲ್ಲ ಕಾಮಗೆ ಕುಡಿಯೋ ನೀರಿಗೆ ಇವರು ಆಗದೇ ಹಾಕ್ಸ್ಬಿಟ್ಟು ಒಳ್ಳೆ ನೀರು ಬಂದಿದೆ. ಇಷ್ಟು ಇದು ಬಿಟ್ಟು 8 lakh ಸಿಸಿ ರೋಡ್ ಹಾಕಿದೀವಿ ಅಂತ ಹೇಳಿದ್ದಾರೆ. ಆ 5 months ಇವಾಗ 5 lakh ಹಾಕಿದ್ವಿ, ಉದ್ಘಾಟನೆ ಮಾಡಿದ್ದೀವಿ. ಅದೊಂದು ಇನ್ನೊಂದು ಆರೋಗ್ಯ ಕೇಂದ್ರನೂ ಬರ್ತದೆ, ಅದು ಬರ್ತದೆ. ಇನ್ನೇನಿದ್ರು ಹೇಳಿ, ಪ್ರತಿಯೊಂದು ಊರು ನಾವು 5 months ಆಗಬೇಕಂತ ನಮ್ಮದು ಉಪಯುಕ್ತ ನಿರ್ಧಾರ. ಈ ಒಂದು 198 ಆಗಿದೆ, ಇನ್ನು ಮುಂದಿರೋದು 150 ಅದು ಅಂತ ನೋಡಿ. ಯಾಕಂದ್ರೆ ಎಲ್ಲ ಬಂದರೆ ಎಲ್ಲ 5 months ಹಾಕೋಕ್ಕಾಗಲ್ಲ, ಮಿಕ್ಸ್ ಮಾಡಬೇಕು ಕೆಲಸಗಳು, ಕೆಲವು ಸಿಸಿರು ಆಗೋ ಟ್ರೈನಿಂಗ್ ಮಾಡೋದು, ಕೆಲವು ಜೆನೆಟಿಕ್ ಆಗಿರ್ತದೆ, ಹಿಂಗೆಲ್ಲ ಇದೆ. ಹಂಗಾಗಿ ಏನು ನಾವು ಸಾಹಸ ಮಾಡಿ 5 months ಎಲ್ಲ ಡಿಮ್ಯಾಂಡ್ ಜಾಸ್ತಿ 5 months ಊರು ಅಂತ. ಸೊ ಅದರಿಂದ ಸ್ವಲ್ಪ ಕಳ್ಳ ಕಾಕರ ಕಂಡ ತಪ್ಪದೆ ರಾತ್ರಿ ಒಂದು ಊರನ್ನು ಬೆಳಗಿದ್ರೆ ಏನೋ ಒಂದು ಕಾವಲು ಇದ್ದಂಗೆ ಇದ್ದಾರೆ ಊರಿಗೆ ಒಂದು ಕಾವಲು 5 months ಅಂದರೆ ಅದೊಂದು. ಈ ರಸ್ತೆಗಳು ನೋಡಿ ನಾನು ಒಂದು ಗೊತ್ತಾಗಿದೆ, ಇಲ್ಲಿ ಕಡೆ ಬರೋಕ್ಕೆ ಬೇಜಾರಾಗೋದು ಏನಪ್ಪ ರಸ್ತೆಗಳಲ್ಲಿ ಹೆಂಗೆ ಹೋಗೋದು ಅಂತ. ಈಗ ನೋಡಿ ಆರಾಮಾಗ ಅಲ್ಲಿಂದ ಒಂದು 5-6 minutes ಬರ್ಬೋದು ಅಂತ ಸ್ವಲ್ಪ ಒಂದು ಉಳಿದಿದೆ ದೇವರಸ್ವಾಮದ ಶ್ರೀನಿವಾಸರು. ನಾನು 1 feet ಉಳಿದಿದೆ ದೇವರಸ್ವಾಮದಿಂದ 8 feet ಕಡೆ ಬರುತ್ತೆ. ಅದು ಮತ್ತೆ ಹೊಸದಾಗಿ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ನೆಕ್ಸ್ಟ್ ವೀಕ್ ಅಲ್ಲಿ ಎಲ್ಲದನ್ನ ತಂದು ಮಾಡ್ತೀನಿ. ಬಾಗಿಲೂರು ಕಡೆ ಅದೊಂದು ಸ್ವಲ್ಪ ಉಳಿದಿದೆ, ಅದೊಂದು ಕಾಮಗಾರಿ ನಡೀತಾ ಇದೀಗ, ಇನ್ನೊಂದು ಸ್ವಲ್ಪ ಉಳಿದಿದೆ, ಅದಕ್ಕೊಂದು ಸ್ವಲ್ಪ ಅನುದಾನ ತರಬೇಕು. ಎಲ್ಲ ಕಡೆಯೂ ನಾವು ಆದ್ಯತೆ ಕೊಟ್ಟಿದ್ದೀವಿ, ಓಡಾಡೋ ರಸ್ತೆಗಳಿಗೆ, ಕುಡಿಯೋ ನೀರಿಗೆ, 5 months ಲೈಟ್ಗಳಿಗೆ, ಶಾಲಾ ಕಟ್ಟೆಗಳ ಒಂದು ರಿಪೇರ್ಸ್ಗೆ 2 crore ಕೊಟ್ಟು ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಶಾಲೆಗಳು 30 ಶಾಲೆ ಕೊಠಡಿಗಳು
ಇಪ್ಪತ್ತು ದಿವಸ ಒಂದು ನನಗೆ ಅಷ್ಟು ಎಕ್ಸ್ಟ್ರಾ ಕೊಟ್ಟರು ಸರ್ಕಾರದ ವತಿಯಿಂದ ಬಿ ಜೆ ಪಿ ಸರ್ಕಾರ ಸಪೋರ್ಟ್ ಮಾಡ್ತಿದ್ರು. ಅಷ್ಟು ಎಕ್ಸ್ಟ್ರಾ 30 ಶಾಲಾ ಕೊಠಡಿ ನಿರ್ಮಾಣ ಮಾಡಿಕೊಟ್ಟಿದ್ದೀರ. ಆಮೇಲೆ ದೇವಸ್ಥಾನಗಳು ಸ್ಕೂಲ್ ರಿಪೇರಿ ದೇವಸ್ಥಾನ ರಿಪೇರಿಗಳು ಉದ್ದಾರ ಬಂದಿದೆ. ಇವೆಲ್ಲ ಅವಶ್ಯಕರವಾದಂಥ ಕೆಲಸ ಕಾರ್ಯಗಳು ನಾವು ಕೈಗೆತ್ತಿದ್ದೀವಿ. ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ಅನುದಾನವನ್ನು ಕೊಡಬೇಕು. ಸುಮ್ಮನೆ ಎಲ್ಲ ಮಾಡಿಬಿಟ್ಟು ಆಗೋದಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಸರ್ಕಾರದ ಮಟ್ಟಿಗೆ ಓಡಾಡಿ ಏನೋ ಮಾಡಿ ನಾನು ಅನುದಾನ ಬಂದಿರೋದಿಲ್ಲ ಗೊತ್ತೇ ಇದೆ. ನಾಲ್ಕು ವರ್ಷ ಕಾಮಗಾರಿ ಕೆಲಸ ಸಿಗ್ಬೋದು. ಈಗ ನಗರಸ್ಥಾನದಲ್ಲಿ ಸಿಟಿಯಲ್ಲಿ ಅಲ್ಲಿ ಒಂದು 35 ಲಕ್ಷದ ಕೋಟಿ ಅಷ್ಟೆಲ್ಲ ಟೆಂಡರ್ ನಿನ್ನೆ ಮುಗಿದು ಕಂಪ್ಲೀಟ್ ಎಲ್ಲ ರಸ್ತೆಗಳು ಅಲ್ಲಿ ಸಿಮೆಂಟ್ ರಸ್ತೆಗಳು ಮಾಡ್ತಾಯಿದ್ವಿ ಟೌನಲ್ಲಿ. ನಿನ್ನೆ ಟೆಂಡರ್ ಆಗಿದೆ 20 ಕೋಟಿದು. ಇನ್ನು 6.5 ಕೋಟಿದು ರಿವೈಸ್ ಆಕ್ಷನ್ ಪ್ಲಾನ್ ಹೋಗಿದೆ. ಅಲ್ಲೇ ಒಂದು 5 ಕೋಟಿ ಕೆಲಸ ಶುರುವಾಗಿದೆ. ಒಟ್ಟು 30 ಕೋಟಿ ಕೆಲಸ ಟ್ಯಾಕ್ಸಿಸ್ ಕಲಕ್ಕೆ 35 ಲಕ್ಷ ಬೇಡ, 30 ಕೋಟಿ ಕೆಲಸ ಬರೀ ನಗರದಲ್ಲೇ ಮಾಡ್ತಾಯಿದ್ವಿ. ಯಾಕೆ ಇವೆಲ್ಲ ಹೇಳಿದ್ರೆ ಇಲ್ಲಿ ಜನ ಹೆಚ್ಚಿಗೆ ಸೇರಿದ್ದಾರೆ. ಅದಕ್ಕೆ ಸ್ವಲ್ಪ ಮಾತಾಡ್ಬೇಕು, ಜನ ಇಲ್ಲಾಂದ್ರೆ ನಾನು ಮಾತಾಡ್ತಾ ಈ ಭಾಗದಲ್ಲಿ ಇಷ್ಟು ಜನ ಬಂದು ಇಷ್ಟೊತ್ತಲ್ಲಿ ಊಟ ಟೈಮಲ್ಲಿ ಸೇರಿದ್ರೆ ನಿಮ್ಮ ಉತ್ಸಾಹ ನಿಮ್ಮ ಬೇಡಿಕೆಗಳು ನಾನು ಅರ್ಥ ಆಗ್ತದೆ. ಏನೇ ಇರಲಿ ನನ್ನ ಹತ್ರ ನೇರವಾಗಿ ಬನ್ನಿ, ನೀವು ಚಿನ್ನಪ್ಪಯ್ಯನೇ ಕರ್ಕೊಂಡ್ಬರ್ಬೋದು, ಇಲ್ಲ ಶ್ರೀನಿವಾಸ ಜೊತೆಗೆ ಬರೋದು ನನ್ನ ಟ್ರೈನಿಂಗ್ ಯಾರು ಸಾಮಾನ್ಯ ಪ್ರಜೆ ಯಾರು ಬೇಕಾದ್ರೆ ನೇರವಾಗಿ ಸಿಕ್ಕಿದ್ದೀನಿ ಆಗ್ತದೆ ನೇರವಾಗಿ. ಅಂದ್ರೆ ಅವ್ರು ಬಿಟ್ಟು ಬನ್ನಿ ಅಂತ ಹೇಳಲ್ಲ, ನಾನು ಎಲ್ಲರೂ ಅವಕಾಶ ಉಂಟು. ನಂತರ ಲೀಡರ್ ಲಿಮಿಟ್ ತಗೋಬೇಕಂತೇನಿ, ನಾನು ಎಲ್ಲ ಕಡೆ ಇದೇ ಮಾಡಿರೋದು. ಯಾವ ಲೀಡರ್ ಏನು ಬೇಜಾರು ಮಾಡೋದು ನನಗೇನಿಲ್ಲ. ನಾನು ಜನಗಳಿಗೋಸ್ಕರ ನಾನು ಎಮ್ ಎಲ್ ಎ ಆಗಿರೋದು, ಜನಗಳಿಗೋಸ್ಕರ ಕೆಲಸ ಮಾಡಬೇಕು. ಪಂಚಾಯತಿ ಇರೋದ್ರಲ್ಲ ಅವ್ರು ಮಾಡ್ತಾರೆ, ನಮ್ಮ ಕೈಲಿ ಮಾಡ್ಕೊಂತಾರೆ. ನಿಮ್ಗೆ ಏನಾದ್ರೂ ಜಾಸ್ತಿ ಪ್ರಾಬ್ಲಮ್ ಇರ್ಬೋದು, ಕಾಸ ಇರ್ಬೋದು, ಆಮೇಲೆ ಈ ಸರ್ಕಾರ ಕಮಿಟಿ ಸಾಗುವಳಿ ಚೀಟಿ ಇರ್ಬೋದು, ಅಲ್ಲಿ ಪಾಣಿ ಮಾಡೋದು, ಆಮೇಲೆ ಅದಕ್ಕೆ ಕಾಸ ಮಾಡೋದು ಇವೆಲ್ಲ ಇರ್ತಾವಲ್ಲ, ಇವೆಲ್ಲ ನಿಮಗೆ ಸುಮಾರು ಪೆಂಡಿಂಗ್ ಇದೆ ತಾಲೂಕಾಸ ಕೆಲಸಗಳು. ನನಗೆ ಗೊತ್ತಿದೆ, ನಾನು ಒಂದೇ ಸಾರಿ ಎಲ್ಲರೂ ನನ್ನ ಅವಧಿ ಮುಗಿಯೋದ್ರೆ ಎಲ್ಲರೂ ಮಾಡಿಕೊಟ್ಟೆ. ನಾನು ಈ ಅವಧಿ ಮುಗಿಸೋದು ಅಂತ ಇದೆಲ್ಲ ಮಾಡ್ಕೊಂಡು ಸ್ವಲ್ಪ ಬಂದು ನಾನು ಇದೆ ನಿಮ್ಗೆ ಗೊತ್ತಿದೆ. ಇದೆಲ್ಲ ಮಾಡ್ತಾರೆ ಸರ್ವೆ ಕೆಲಸಗಳು ಸರಿಗೆ ಆಗ್ತಾ ಇಲ್ಲ, ಆ ಅಧಿಕಾರಿ ಸರಿಯಿಲ್ಲ, ಕ್ರಾಸ್ ವಾಕ್ ಮಾಡಿದ್ದೆ ಮತ್ತೆ ಏನೋ ನನ್ನ ಕುತ್ಕೊಂಡಿದ್ದಾರೆ ಅಂತ ಹೇಳಿ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದು ಯಾವ ಥರ ಅವ್ರಿಗೆ ಬುದ್ಧಿ ಕಲ್ಸ್ಬೇಕು ಅಂತ ನೋಡ್ತಾ ಇದ್ದೀನಿ. ಆಯ್ತು ನೋಡ್ತಾರೆ ನೀವೆಲ್ಲ ಇದ್ದೀರಾ, ನಿಮ್ಮ ಗಮನ ಕರ್ತಾ ಇದ್ದೀನಿ. ಎಲ್ಲ ಅಧಿಕಾರಿಗಳು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಈಗ ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಪ್ರವೇಶ ಇದ್ದಾರೆ ಅಧಿಕಾರಿಗಳು, ಅನೇಕ ಒಳ್ಳೆ ಕೆಲಸ ಮಾಡಿದ್ದಾರೆ. 82 ಹಳ್ಳಿಗೆ ಜನಜೀವನ ವಿಷಯದಲ್ಲಿ ಪ್ರತಿ ಮನೆಗೂ ನಲ್ಲಿ ನರೇಂದ್ರ ಮೋದಿಯವರ ಒಂದು ಅನುಗ್ರಹ, ಅವರು ಕೊಟ್ಟಿರುವಂಥ ಒಂದು ಕೊಡುಗೆ. 82 ಸೆಲೆಕ್ಟ್ ಮಾಡಿದ್ವಿ. ಈಗ ಫಸ್ಟ್ ಒಂದು 27 ಹಳ್ಳಿ ಎಸ್ಟಿಮೇಟ್ ಆಗಿ ಜನರಾಗಿದೆ. ಮೊದಲನೇ ಹಂತದಲ್ಲಿ 82 ಹಳ್ಳಿಗೆ ಪ್ರತಿಯೊಂದು ಮನೆಗೂ ನೀರು 360 ಏನಿದೆ ನಮ್ಮ ಅಷ್ಟು ಮನೆ ಮನೆಗೂ ನೀರು ಶುರುವಾಗುತ್ತೆ. ಈಗ ಈ ಕೆಲಸ ಕಾಮಗಾರಿಗಳು ಇನ್ನೇನು ಬೇಕು ಹೇಳಿದ್ದೀನಿ. ನೀರು ಭಾಳ ಮುಖ್ಯ, ಕುಡಿಯೋ ನೀರು ಇರ್ಬೇಕು, ವಿದ್ಯುತ್ ಶಕ್ತಿ ಇರ್ಬೇಕು, ಓಡಾಡೋ ರಸ್ತೆಗಳು, ಸ್ಕೂಲ್ಗಳು, ಕಾಲೇಜುಗಳು, ಕಟ್ಟಡಗಳು ಚೆನ್ನಾಗಿರ್ಬೇಕು, ದೇವಸ್ಥಾನಗಳು ಚೆನ್ನಾಗಿರ್ಬೇಕು. ಒಂದು ಊರು ಅಂದರೆ ಇಷ್ಟೆಲ್ಲ ಇವೆಲ್ಲ ಸರಿ ಇದ್ದರೆ ಮಾತ್ರ ಒಂದು ಊರು ಅಷ್ಟೇ. ಯಾಕಂದರೆ ಎಲ್ಲರೂ ನಮ್ಮ ಪಂಚಾಯತಿಯಿಂದ ಮಾಡೋಕ್ಕಾಗಲ್ಲ, ಅದಕ್ಕೆ ಸರ್ಕಾರದ ಮಟ್ಟದಲ್ಲೇ ಅನುದಾನ ಬರಬೇಕು ಮಾಡಬೇಕು, ಅದಕ್ಕೆ ಶಾಸಕರಿಂದಲೇ ಸಾಧ್ಯ. ಅದಕ್ಕೆ ನಾನು ನನ್ನ ಶಕ್ತಿ ಮೀರಿ ಅನುದಾನ ತಂದು ನಿಮಗೆ ಸೇವೆ ಮಾಡ್ತಾ ಇದ್ದೀನಿ, ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಅವಧಿಯಲ್ಲಿ ಏನೇನು ಸಾಧ್ಯವೋ ಎಲ್ಲ ಒಂದು ದಿವಸ ವೇಸ್ಟ್ ಮಾಡಿದೆ, ನನ್ನ ಕೆಲಸ ಕಾರ್ಯಗಳು ಮಾಡಿ ನಿಮಗೆ ಏನೇನು ಬೇಕು ನಿಮ್ಗೆ ಬೇಡಿಕೆಗಳೆಲ್ಲ ಆದಷ್ಟು ನಾನು ಪೂರೈಸ್ತೀನಿ, ಈಡೇರಿಸ್ತೀನಿ. ಒಂದು ಪಂಚಾಯತಿಯಿಂದ ನಾನು ಎಲ್ಲ ತಾಲೂಕು ಆದ್ಯತೆ ನಾನು ಹೇಳೋದು, ಎಲ್ಲ ಪಂಚಾಯತಿಗಳು ಒಟ್ಟಿಗೆ ಎಲ್ಲರೂ ಮುಂದೆ ಸಮಾನವಾಗಿ ನೋಡಿ ಎಲ್ಲ ಕಡೆ ಕೆಲಸ ಕಾರ್ಯಗಳು ಮಾಡ್ತೀನಿ, ಜನಗಳ ಅನುಕೂಲವಾಗಿ ರೀತಿ ಮಾಡ್ತೀನಿ. ನಾವು ಏನಿಲ್ಲ, ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇದೆ ಅಂತ ಜನಗಳು ಅಲ್ಲಲ್ಲಿ ನನ್ನ ಬಗ್ಗೆ ಮಾತಾಡಿಕೊಂಡ್ರೆ ಅಷ್ಟೇ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ ನಿಮ್ಮಿಂದ. ನನಗೆ ಅಷ್ಟು ಮಾಡಿ ನನಗೆ ಸುಮಾರು ಜನ ಹೇಳ್ತಾರೆ, ನಿಮ್ಮ ಒಂದು ಸೇರ್ತಾ ಇರೋದ್ರ ಮನ್ಸು ಬಂದು ಹಂಗೆ ಹಿಂಗೆ ನಮ್ಗೆ ಹೇಳ್ತಾರೆ ಸರ್, ಅಲ್ಲಿ ಟಿ ಎಂಗ್ರೆ ಮಾತಾಡ್ತಿದ್ರು, ಮಾರ್ಕೆಟಲ್ಲಿ ಮಾತಾಡ್ತಿದ್ರು, ಆ ಬಸ್ಟ್ಯಾಂಡಲ್ಲಿ ಮಾತಾಡ್ತಿದ್ರು, ಪರವಾಗಿಲ್ಲ ಬೆಂಗಳೂರು ಏನೋ ಸೇರ್ತಾ ಇರೋ ಪರವಾಗಿಲ್ಲ ಅಂತಾರೆ. ಸಾಕು ಪರವಾಗಿಲ್ಲ ಅಂದ್ರೆ ಸಾಕು, ಏನೋ ಭಾಗ್ಯ ಬಂದು ನಿಮಗೆ ಏನೋ ಕೆಲಸ ಮಾಡೋದು ಗುರುತಿಸ್ಬೇಕಲ್ಲ ನೀವು. ಹಾಂ, ಮಾಡಿಲ್ಲ ಅಂತ ಹೇಳ್ಬೇಕು, ಏನು ಪ್ರಯೋಜನ ಈ ಎಮ್ ಎಲ್ ಎ ಬರ್ತಾರ ಏನು ಚೇಷನ್ನೋ ಊರಿಗೆ ಹೋದ ಮೂವತ್ತು ಅಪ್ಪದ ಸೆಪ್ಟರ್ ಏನು ಚೇಷನ್ ಚಿತ್ರ ಚೇಷನ್ ಈ ಕೋರಿಕೆಗಳಂತ ನೀಡಿರ್ತಾರೆ ಶಬ್ದ. ಸರ್ ಇಲ್ಲಿ ತೆಲುಗು ಇದೆ, ಈ ಕಡೆ ತೆಲುಗು ಇದೆ, ತೆಲುಗೇ ಇದು ಅದೇ ಆಂಧ್ರ ನಮ್ಮ ಮುಂದೆ ಅರ್ಥ ಆಗಿದೆ. ಕನ್ನಡ, ಹಾಂ ಕನ್ನಡ ಕಡ್ಡಾಯ, ಎಲ್ಲರೂ ಕನ್ನಡ ಮಾತಾಡಿ, ಕನ್ನಡದಲ್ಲಿ ಓದಬೇಕು, ಅದನ್ನು ಮಾತ್ರ ಬರೆಯೋಂಗಿಲ್ಲ. ಸ್ಕೂಲ್ ಕನ್ನಡ ತಾನೆ, ಹಾಗಾಗಿ ಕನ್ನಡ ಚೆನ್ನಾಗಿರ್ತಾರೆ. ತೆಲುಗು ಕನ್ನಡ ಎಲ್ಲ ಚೆನ್ನಾಗಿ ಅದು ಅಷ್ಟೇ.
ಕನ್ನಡ ಕಸ್ತೂರಿ ತೆಲುಗು ತೇಟ ಅಂತ ಹೇಳ್ತಾರೆ. ಹಂಗಾಗಿ ಏನು ಭೇದ ಇಲ್ಲ, ಕನ್ನಡ ತೆಲುಗು ಒಂದೇ ನನ್ನ ಪ್ರಕಾರ. ಅಂತ ಭಾಷೆ ಮಾತೃಭಾಷೆಯನ್ನು ಮಾಡಬೇಕು, ಕನ್ನಡನ ಅಪ್ಪಿಸಬೇಕು, ಅದರಲ್ಲೇ ಓದಬೇಕು, ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನು ಮಾಡಿ ಒಳ್ಳೆ ಒಳ್ಳೆ ಉದ್ಯೋಗ ಕಟ್ತೀನಿ ನೋಡಿ. ಇನ್ನೂ ಮಕ್ಕಳನ್ನ ನನಗೆ ಅನ್ಸುತ್ತೆ ಅದೆಷ್ಟೇನ ನೀವು ಮಕ್ಕಳನ್ನ ಬಗ್ಗೆ ಸದ್ಯ ವಹಿಸಿ ಗೊತ್ತಿಲ್ಲ. ನಾನು ಪೋಷಕರಿಗೆ ನಾನು ತಂದೆ ತಾಯಿಗಳಿಗೆ ಇಷ್ಟೇ ವಿನಂತಿ ಮಾಡೋದು, ಚೆನ್ನಾಗಿ ಓದಿಸಿ ಮಕ್ಕಳನ್ನ. ನೋಡಿ ನಾವೆಲ್ಲ ಚೆನ್ನಾಗಿ ಓದಿರೋದ್ರಿಂದ ಒಂದು ಮಕ್ಕಳಿಗೆ ಕೊಟ್ಟಿದ್ದೀವಿ, ನಮ್ಮ ಕಾಲ ನಾವು ಇಟ್ಕೊಂಡಿದ್ದೀವಿ. ಅಂದರೆ ಒಂದು ಹೆಸರು ಬರುತ್ತೆ ಪ್ರಪಂಚದಲ್ಲಿ, ನಿಮಗೆ ಗುರುತಿಸ್ತೀವಿ ಅನ್ನೋದು ರೆಕಗ್ನೈಸ್ ಅಂದರೆ ಒಂದು ಗುರುತಾರೆ. ಓ ಇಂಥ ಮಕ್ಕಳು ಇನ್ನೇನು ಇಂಜಿನಿಯರ್ ಡಾಕ್ಟರ್ ಆದರು, ಲಾಯರ್ ಆದರು, ಏನೋ ಲಚರ್ ಆದರು, ಡಾಕ್ಟರ್ ಆದರು, ಇದೆಲ್ಲ ಇರ್ತಾರೆ. ಹಂಗಾಗಿ ಮನೆಯಲ್ಲಿ ಓದಬೇಕು ನನಗೆ ಪ್ರತಿಯೊಬ್ಬರು ಓದಬೇಕು. ಯಾರು ಕೂಲಿ ನಾಳೆ ಕಲಿಸೋರು ಅವನ ವಿದ್ಯಾಭ್ಯಾಸನ ಅಟ್ಟಿ ಮಾಡೋದು ಮಾಡಬೇಡಿ. ಸೊ ಈಗ ಈ ಒಂದು ಗ್ರಾಮ ಎಲಗೊಂಡಳ್ಳಿ ಬಾರ್ಡರ್ನಲ್ಲಿದೆ, ಭಾಳ ಚೆನ್ನಾಗಿದೆ ಈ ಊರು ಅಂತ. ನನಗೆ ಭಾಳ ಎಂಟು ಸಾರಿ ಬಂದು ನೋಡಿದಾಗ ಕಾರ್ ನಿಲ್ಸಿ ನೋಡಿದ್ದೀನಿ ಜಿಜಿಗಳು, ಅಂದರೆ ಹೊರಗಡೆ ಬಂದಿರಲಿಲ್ಲ, ಇವತ್ತು ಹೊರಗಡೆ ಬಂದಿರಲ್ಲ. ಕಾರ್ ನಿಲ್ಸಿ ಒಂದ್ಸಾರಿ ನಾವು ಕಾರ್ಗಳು ನೋಡಿದ್ರೆ ಈ ಕಡೆ ನಾನು ಜಿಜಿಗಳು ಭಾಳ ಚೆನ್ನಾಗಿದೆ, ಮೈಂಟೈನ್ ಮಾಡಿ ನೀಟಾಗಿ ಊರು ನೀಟಾಗಿರಬೇಕು, ಸ್ವಚ್ಛತೆ ಕಾಪಾಡಿ, ನೀವು ನೀಟಾಗಿರಿ, ಅವಾಗ ದೇವರು ಬೆಳೆಸ್ತಾನೆ ನಿಮ್ಮನ್ನ, ಪರಿಸರ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಅಭಿವೃದ್ಧಿ ಕಾರ್ಯಕ್ರಮ ಗಮನ ಕೊಡ್ತೀನಿ. ನಿಮ್ಮ ಕಷ್ಟಕಾಲದಲ್ಲಿ ಊರು ಎಲ್ಗೊಂಡು ಒಂದೆಲ್ಲ ಇಡೀ ಈ ಪಂಚಾಯತಿಗೆ ಏನು ಬೇಕು ಅಂತ ಶ್ರೀನಿವಾಸ ಇಲ್ಲೇ ಇದ್ದಾರೆ ಅಧ್ಯಕ್ಷರು, ಬೇಕಾದ್ರೆ ಕೊಟ್ಟಿಗಳನ್ನ ಕೊಟ್ಟಿದೆ ನನಗೆ, ಅದು ಒಂದೊಂದಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ, ಅವ್ರಿಗೂ ಗೊತ್ತಿದೆ. ಇನ್ನೇನು ಬ್ಯಾಲೆನ್ಸ್ ನೋಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ನಿಶ್ಚಯ ಮಾತಾಡೋದ ಊಟ ಟೈಮು ಕೇಳಿದ್ರೆ ನಾನು ಕರೆಸಿ ಇಲ್ಲಿ ಈ ಒಂದು 55 ಉಪಯೋಗ ಮಾಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಭಾಷಣ ಮಾಡೋ ಮಾತಾಡೋದು ನಾನು ಕೂಡ ಮಾತಾಡೋದು ಆಗುತ್ತೆ. ನಾನು ಚೆಪ್ತಾ ಇವತ್ತು ನಾನು ಕರೆಸಿ ಈ ಒಂದು ನಾನು ಮಾತಾಡೋಕ್ಕೆ ಎಲ್ಲ ಮಾಡ್ಕೊಂಡ್ರೆ ನಿಮಗೆಲ್ಲ ಒಂದು ನಾನು ಮಾಡ್ಕೊಡ್ತೀನಿ ದೈಹಿಕ ನಾನು.